हेलो फ्रेंड्स, रम्या कन्नड यूट्यूब चैनल के एल्लरिगू स्वागत। ನಾನು ಬಂದಿದ್ದು ಚಪಾತಿಗೆ ಪೂರಿಗೆ ಗೀ ರೈಸಿಗೆಲ್ಲ ಸೇರಿಸಿಕೊಂಡು ತಿನ್ನಬಹುದಾದ ಹಸಿರು ಬಣ್ಣದ ಕೂರ್ಮಾ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡೋಕೆ। ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ। ಮೊದಲಾಗಿ ನಾನು ಇಲ್ಲಿ ಇಷ್ಟು ಬಗೆಯ ತರಕಾರಿಯನ್ನು ಚೆನ್ನಾಗಿ ತೊಳೆದು ತಕೊಂಡಿದ್ದೇನೆ। ಕ್ಯಾರೆಟ್, ಪೊಟ್ಯಾಟೊ, ಬೀನ್ಸ್, ಟೊಮೆಟೊ, ನೀರುಳ್ಳಿ, ಗ್ರೀನ್ ಚಿಲ್ಲಿ, ಹಾಗೆಯೇ ಕೊರಿಯಾಂಡರ್ ಲೀಫ್, ಇದರ ಜೊತೆಗೆ ಕಾಲಿಫ್ಲವರ್ ಹಾಗೂ ಹಸಿ ಬಟಾಣಿ ಇದ್ರೆ ತುಂಬಾ ಒಳ್ಳೆಯದು। ನನಗೆ ಇಲ್ಲಿ ತಂದದಿರಲಿಲ್ಲ, ಅದ ಕಾರಣ ನಾನು ತಕೊಳ್ಳದ್ದು। ಆಮೇಲೆ ನೋಡಿ, ಹಸಿ ಮೆಣಸನ್ನು ಕಟ್ ಮಾಡಿ ತಕೊಂಡಿದ್ದೇನೆ। ಇನ್ನು ನೀರುಳ್ಳಿಯನ್ನು ನಾವು ಉದ್ದುದ್ದವಾಗಿ ಕಟ್ ಮಾಡಿಕೊಳ್ಳೋಣ। ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಡೋಣ। ಇನ್ನು ಈ ಟೊಮೆಟೊವನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ। ಕೆಲವರು ಟೊಮೆಟೊದ ಬದಲು ಹುಣಸೆ ಹುಳಿಯನ್ನು ಸೇರಿಸುತ್ತಾರೆ, ನಾನು ಹುಣಸೆ ಹುಳಿಯೇ ಹಾಕೋದಿಲ್ಲ, ಟೊಮೆಟೊ ಮಾತ್ರ ಹಾಕ್ತಾ ಇರೋದು। ಆಮೇಲೆ ನೋಡಿ, ಎಲ್ಲ ತರಕಾರಿಯನ್ನು ನೀವು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ತೆಗೆಯಿರಿ। ನಾನು ಹೆಚ್ಚಾಗಿ ಕೈಯಿಂದಲೇ ಈ ತರ ಕಟ್ ಮಾಡಿಕೊಳ್ಳೋದು, ನಿಮಗೆ ಈ ತರ ಸಾಧ್ಯ ಆಗದಿದ್ರೆ ಮಣೆಯ ಸಹಾಯದಿಂದ ಕಟ್ ಮಾಡಿ ತೆಗೆಯಿರಿ। ಈಗ ನೋಡಿ, ಎಲ್ಲ ತರಕಾರಿ ಕೂಡ ಕಟ್ ಮಾಡಿ ಆಗಿದೆ। ಇನ್ನು ನಾವು ನೋಡಿ, ಕ್ಯಾರೆಟ್, ಬಟಾಟೆ, ಬೀನ್ಸ್ ಮತ್ತು ಟೊಮೆಟೊವನ್ನು ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೇನೆ। ನಾನು ಕುಕ್ಕರ್ ಸಹಾಯದಿಂದ ಬೇಯಿಸ್ತಾ ಇರೋದು, ನಿಮಗೆ ಬೇಕಿದ್ರೆ ಹಾಗೆ ಕೂಡ ಬೇಯಿಸ್ಬೋದು। ಬೇಕಾದಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿ ಒಂದು ಗ್ಲಾಸು ನೀರು ಕೂಡ ಹಾಕಿದ್ದೇನೆ। ಇನ್ನು ನಾನು ಇದನ್ನು ಕುಕ್ಕರ್ನಲ್ಲಿಟ್ಟು ಬೇಯಿಸಲಿಕ್ಕೆ ಇಡ್ತೇನೆ। ಇನ್ನೊಂದು ಪ್ಯಾನ್ ತಗೊಳ್ಳೋಣ, ಅದಕ್ಕೆ ನೋಡಿ ಚಕ್ಕೆ, ಲವಂಗ, ಸ್ಟಾರ್ ಹಾಕಿದ್ದೇನೆ, ಸ್ವಲ್ಪ ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅನ್ನು ಸೇರಿಸಿದ್ದೇನೆ, ಇನ್ನು ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೇನೆ, ಜಾಸ್ತಿ ಕೂಡ ಹಾಕ್ಬೋದು, ನಾನು ಸ್ವಲ್ಪ ಹಾಕಿದಷ್ಟೇ। ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆದ ಮೇಲೆ ಹಸಿಮೆಣಸನ್ನು ಹಾಗೂ ನೀರುಳ್ಳಿಯನ್ನು ಸೇರಿಸಿಕೊಳ್ಳೋಣ। ಇದನ್ನು ಚೆನ್ನಾಗಿ ಬಾಡಿಸಬೇಕು, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ರೆ ನೀರುಳ್ಳಿ ಬೇಗನೆ ಬಾಡಿ ಸಿಕ್ಕುತ್ತೆ। ಇನ್ನು ನಾನು ಸ್ವಲ್ಪ ಕರಿ ಎಳ್ಳನ್ನು ಸೇರಿಸ್ತೇನೆ, ಬಿಳಿ ಎಳ್ಳು ಇದ್ರೆ ಅದನ್ನೇ ಹಾಕಿ, ಆಮೇಲೆ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾ ಇದ್ದೇನೆ। ಚೆನ್ನಾಗಿ ಒಮ್ಮೆ ಈ ತರ ಮಿಕ್ಸ್ ಮಾಡಿ ಕೊಡಿ, ಆಮೇಲೆ ಸ್ಟವ್ ಅನ್ನು ಆಫ್ ಮಾಡಿ, ಕೊನೆಯದಾಗಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸೋಣ। ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣನೆ ಗ್ರೈಂಡ್ ಮಾಡಿ ತೆಗೆಯೋಣ। ಸ್ವಲ್ಪ ನೀರು ಕೂಡ ಸೇರಿಸಿ ಗ್ರೈಂಡ್ ಮಾಡಿ ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ। ಇನ್ನು ನಾವು ನೋಡಿ, ನಮ್ಮ ಹೋಳೆಲ್ಲ ಚೆನ್ನಾಗಿ ಬೆಂದದನ್ನು ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿದ್ದೇನೆ, ಸ್ವಲ್ಪ ದೊಡ್ಡ ಪಾತ್ರಕ್ಕೆ। ಆಮೇಲೆ ನೋಡಿ, ಕಡೆದ ಈ ಮಿಕ್ಸನ್ನು ಇದಕ್ಕೆ ಸೇರಿಸಿ ಬೇಕಿದ್ರೆ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ, ಚೆನ್ನಾಗಿ ಕುದಿಸಬೇಕು ಇದನ್ನು। ಈ ಟೈಮ್ನಲ್ಲಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ನೋಡಿಕೊಂಡು ಸೇರಿಸಿಕೊಳ್ಳಿ, ಚೆನ್ನಾಗಿ ಕುದಿದ್ರೆ ನಮ್ಮ ಈ ಗ್ರೀನ್ ಕಲರ್ನ ಕೂರ್ಮಾ ರೆಡಿಯಾಗಿದೆ। ಇದನ್ನು ಚಪಾತಿಗೆ, ಪೂರಿಗೆ, ಹಾಗೆಯೇ ಗೀ ರೈಸಿಗೆಲ್ಲ ಸೇರಿಸ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು। ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ। ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ। ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ। ಬೈ ಬೈ, ಥ್ಯಾಂಕ್ ಯು।